ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಚಿಂಚರಿಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಚಾಲನೆ ನೀಡಲಾಯಿತು. ಬ್ಯಾಂಕ್ ಅಧಿಕಾರಿಗಳು, ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ವಿವಿಧ ಯೋಜನೆಗಳ ಫಲಾನುಭವಿಗಳು ಭಾಗವಹಿಸಿದರು. ಜನತೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು. ಈ ಮೂಲಕ ಪ್ರಸಿದ್ಧ ಕೈಗೊಳ್ಳುತ್ತೇವೆ, ಆಚರಿಸುತ್ತೇವೆ ಏಕತೆಯನ್ನು. ದೂರದರ್ಶನದೊಂದಿಗೆ ಫಲಾನುಭವಿ ಮಲ್ಲಮ್ಮ, ಉಜ್ವಲ ಯೋಜನೆಯ ಮೂಲಕ ಉಚಿತ ಅಡುಗೆ ಅನಿಲ ಸಂಪರ್ಕ ದೊರೆತಿದೆ ಎಂದರು. ಆಮೇಲೆ ಹೊರಗಡೆ ಹೋಗಿ ಕಟ್ಟಿಗೆಗಳು ತರ್ತಿದ್ವಿ ರೀ, ಬಹಳ ತ್ರಾಸ ಆಗ್ತೈತ್ರಿ. ಮತ್ತೆ ಈಗ ಇದು ಪ್ರಧಾನ ಮಂತ್ರಿ ಉಜ್ವಲ ಯೋಜನೆದು ಗ್ಯಾಸ್ ತಗೊಂಡಿಂದ ಜಲ್ದಿ ಅಡಿಗೆನ ಆಗುತ್ತರಿ, ಜಲ್ದಿ ಕೆಲಸ ಆಗುತ್ತರಿ, ಅಡಿಗೆ ಮಾಡಿಕೊಂಡು ಹೋಗಕ್ಕೆ ಅನುಕೂಲ ಆಗೈತ್ರಿ. ಮತ್ತೋರ್ವ ಫಲಾನುಭವಿ ಗೋವಿಂದಪ್ಪ, ಮನ್ರೇಗಾ ಯೋಜನೆಯಡಿ ತಮಗೆ ನಿಶ್ಚಿತ ಉದ್ಯೋಗ ಮತ್ತು ವೇತನ ಭದ್ರತೆ ದೊರೆತಿದೆ ಎಂದರು. ಆರ್ಥಿಕ ಪರಿಸ್ಥಿತಿಗೆ ಭಾಳ ಅನುಕೂಲ ಇದೆ, ಇಲ್ಲಾಂದ್ರೆ ಜನ ಬೆಂಗಳೂರು ಇಲ್ಲೇ ದೇಶ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ಅದಕ್ಕಾಗಿ ಅದೊಂದು ಮೂರು ತಿಂಗಳ ಕೆಲಸ ಕೊಡ್ತೀವಿ. ಎಲ್ಲ ನಮ್ಮಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಐದು ಹಳ್ಳಿ ಬರ್ತವೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಫಲಾನುಭವಿ ಹನುಮಂತಮ್ಮ, ಯೋಜನೆಯಡಿ ಗ್ರಾಮ ಪಂಚಾಯಿತಿಯಿಂದ ವಸತಿ ಮಂಜೂರಾಗಿದ್ದು ಈಗಾಗಲೇ ಎರಡು ಕಂತಿನ ಸಹಾಯಧನವು ಬಿಡುಗಡೆಯಾಗಿದೆ ಎಂದರು. ಮನೆ ಕಟ್ಟಕತ್ತೀರಿ, ಬಾಗಿಲೆ ಒಳ್ಳೆ ಐತ್ರಿ. ಏನನ್ಸು? ಒಳ್ಳೆ ಅನುಕೂಲ ಐತ್ರಿ. ಬಾಳ ನಮ್ಮೂರವರು ಜಂತ ಮನೆ ಮಾಡ್ಯಾರಿ, ಬಡವರು ನಾವು. ಎಫ್ಪಿಒ ಅಧ್ಯಕ್ಷ ಬಸವರಾಜ್ ಗೌಡ ಹರವಾಪುರ, ನಬಾರ್ಡ್ ವತಿಯಿಂದ ರೈತ ಉತ್ಪಾದಕ ಕಂಪನಿ ರಚನೆ ಮಾಡಲು ಸಹಕಾರ ದೊರೆತಿದ್ದು ಅನುದಾನವೂ ಮಂಜೂರಾಗಿದೆ ಎಂದರು. ದಿನಮಾನದಲ್ಲಿ ಈ ಕಂಪನಿ ವತಿಯಿಂದ 1,000 ಜನ ಷೇರುದಾರನ ಮಾಡಿಕೊಂಡು ನಮ್ಮ ಕಂಪನಿ ಕೋಟಿಗಟ್ಟಲೆ ವ್ಯವಹಾರ ಮಾಡತಕ್ಕಂತ ಗುರಿ ಮಾಡಿವಿ. ಇದು ನಬಾರ್ಡ್ ಯೋಜನೆಯಲ್ಲಿ ಇದಕ್ಕೆ ಈ ರೀತಿ ಪ್ರಗತಿ ಸಾಧಿಸ್ತಾ ಹೋಗೋದ್ರಿಂದ ರೈತರಿಗೆ ಮುಂದಿನ ದಿನಮಾನದಲ್ಲಿ ಒಳ್ಳೆ ಅವಕಾಶ ಸಿಗುತ್ತಾ. ಆಯುಷ್ಮಾನ್ ಹೆಲ್ತ್ ಕಾರ್ಡ್ ಸಮುದಾಯ ಆರೋಗ್ಯ ಅಧಿಕಾರಿ ತರನ್ನಂ ಬಾನು, ಆಯುಷ್ಮಾನ್ ಯೋಜನೆಯಡಿ ಆರೋಗ್ಯ ಕಾರ್ಡ್ಗಳನ್ನು ವ್ಯವಸ್ಥಿತವಾಗಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಒಂದು 5 ಸೆಕೆಂಡ್ ಅಲ್ಲಿ ಆಧಾರ ಕಾರ್ಡ್ ಮಾಡಿಕೊಡ್ತೇವೆ, ಮತ್ತೆ ಆಭಾ ಕಾರ್ಡ್ನು ಜೊತೆ ಜೊತೆಗೂ ಆಭಾ ಕಾರ್ಡ್ನು ಜನರೇಟ್ ಆಗುತ್ತೆ. ಇದರಿಂದ ಹೆಲ್ಪ್ ಏನಿದೆ ಅಂತಂದ್ರೆ, ಆಭಾ ಕಾರ್ಡ್ಲಿಂದ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಸ್ ಅಲ್ಲಿ ಇದು ನಾವು ಈ ಕಾರ್ಡ್ ಅನ್ನು ಯೂಸ್ ಮಾಡಬಹುದು. ಸೊ ಇದಕ್ಕೆ ಈ ಕಾರ್ಡ್ಗೆ ವ್ಯಾಲ್ಯೂ ಇದೆ, ಅದಕ್ಕೆ ಪಿಕೆಜೆಕೆ ಮಾಡಿಸಬೇಕು. ಬ್ಯಾಂಕ್ ಅಧಿಕಾರಿ ಜಯಕುಮಾರ್, ಕೇಂದ್ರ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಪಡೆದು ಸಾರ್ವಜನಿಕರು ಅನುಕೂಲತೆ ಪಡೆಯಲು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಪೂರಕವಾಗಿದೆ ಎಂದರು. ಆ ಸ್ಕೀಮ್ ಅಲ್ಲಿ ಏನಿತ್ತಾದ್ರೆ ಯಾವ ಪ್ರಕಾರ ತಿಳ್ಕೊಂಡ್ರೇನು, ಮನೆಯವರಿಗೆ ನಾಮಿನಿ ಅವರಿಗೆ 1,00,000 ಅಮೌಂಟ್ ಸಿಗುತ್ತೆ. ಈ ಇಂಥ ಸೌಕರ್ಯಗಳು ಗ್ರಾಹಕರಿಗೆಲ್ಲ ಉಪಯೋಗ ಮಾಡ್ಕೋಬೇಕು. ಮತ್ತೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅಂತ ಒಂದು ಸ್ಕೀಮ್ ಇದೆ, SC/ST ಅವರಿಗೆ 1,00,000 ಮೇಲೆ ಲೋನ್ ಸಿಗುತ್ತೆ.